ವೆಂಕಟೇಶ್ ದಂಪತಿಗಳಿಗೆ ಮತ್ತು ಅವರ ಇಡೀ ಕುಟುಂಬಕ್ಕೆ ನಾನು ಅತ್ಯಂತ ಪ್ರೀತಿಯಿಂದ ಸಮಸ್ತ ಪ್ರಯಾಣಿಕರ ಪರವಾಗಿ ಒಂದಷ್ಟು ಸರ್ಕಾರದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ರೈಲ್ವೆ ಬಳಕೆದಾರರ ಹೋರಾಟ ಮುಟ್ಟುತ್ತದೆ ಎಂದು ನನಗೆ ವಿಶ್ವಾಸವಿದೆ. ಯಾಕಂದ್ರೆ ಅನೇಕ ಸಾರಿ ಹಲವು ಸಾರಿ ಪ್ರಯತ್ನಗಳು ಮಾಡಿದಾಗ ಪ್ರಯತ್ನ ಗುರಿ ಮುಡದೆ ಅಂದ್ರೆ ನಿರಾಶೆ ಆಗುವುದು ಸಹಜ. ಆದರೆ ನಿರಂತರ ಪ್ರಯತ್ನದಿಂದಾಗಿ ಹಲವಾರು ಸವಲತ್ತುಗಳನ್ನು ಇಲ್ಲಿ ತರಲಿಕ್ಕೆ ಹೋರಾಟ ಸಮಿತಿ ಅವರು ಮಾಡಿದ್ದಾರೆ. ಇನ್ನು ಮುಂದೆ ಅವ್ರ ಜೊತೆ ನಾನಿದ್ದು ಇಲ್ಲಿ ಏನೇನು ಆಗಬೇಕು ಅದನ್ನೆಲ್ಲ ಮಾಡಿ ಮತ್ತು ಕೆಲವು ವಿಚಾರಗಳನ್ನು ಮಾತ್ರ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇದೆ. ಶೆಲ್ಟರ್ ನಿರ್ಮಾಣಗಳಿದೆಯಲ್ಲ, ಇನ್ನು ಸ್ವಲ್ಪ ಇನ್ನೂ ಕೂಡ ಕೆಲವನ್ನೆಲ್ಲ ಹಿಡಿದು ನಾವು ಮುಂದೆ ಮಾಡ್ತಾ ಹೋದ್ರೆ ಇನ್ನು ಸ್ವಲ್ಪ ಅನುಕೂಲ ಹೆಚ್ಚಾಗುತ್ತೆ ಅಂತ ಅನ್ಸುತ್ತೆ. ಈ ಮುಂದಿನ ದಿನಗಳಲ್ಲಿ ಇದು ಮೂಲಭೂತ ಸೌಕರ್ಯಗಳು ಹೇಗೆ ಮಾಡಬೇಕು, ಇದರ ಉನ್ನತೀಕರಣ ಹೇಗೆ ಮಾಡಬೇಕು, ಹೊಸ ರೈಲುಗಳನ್ನ ಯಾವ ರೀತಿ ಹಳಿಗೆ ಅಳವಡಿಸಬೇಕು, ಇರುವ ರೈಲುಗಳಿಗೆ ನಿಲ್ದಾಣ ಎಲ್ಲಾಗಬೇಕು, ಎಲ್ಲದರೂ ಯೋಚನೆ ಮಾಡಲಿಕ್ಕೆ ಸದ್ಯದಲ್ಲೇ ಒಂದು ರೈಲ್ವೆ ಬಳಕೆದಾರ ಸಭೆಯನ್ನು ಕರೀತಾ ಇದ್ದಾರೆ. ಎಲ್ಲರೂ ಬಂದು ಅವರಿಗೆ ಮಾರ್ಗದರ್ಶನ ಮಾಡಬೇಕು ಅಂತ ವಿನಂತಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದ. ಇವತ್ತು ನೂತನವಾಗಿ ಕುಂದಾಪುರ ರಾಘವೇಂದ್ರ ಜ್ಯುವೆಲರ್ಸ್ ಅವರ ಸಹಕಾರದಿಂದ ಅವರ ಅಂತ ಅವರದೇ ಹಣ ಪ್ರಯಾಣಿಕರಿಗೆ ಒಂದು ಶೆಲ್ಟರ್ ಮಾಡಿಕೊಟ್ಟಿದ್ದಾರೆ. ನಮ್ಮ ಸ್ಟೇಷನ್ನಲ್ಲಿ ಇನ್ನೂ ಒಂದು ನಾಲ್ಕು ಬೇಕಾಗ್ತದೆ. ಎಲ್ಲ ಕಡೆ ಮಳೆ ಬಂದರೆ ಫಸಲಿಗೆ ನಿಲ್ಲಿಕ್ಕೆ ರೈಲು ಬಂದ ನಿಲ್ಲಿಕ್ಕೆ ಜಾಗ ಇಲ್ಲ, ಒಂದು ರಕ್ಷಣೆ ಇದೆ. ಹಾಗಾಗಿ ನಾವು ದಾನಿಗಳ ಸಹಕಾರದಿಂದ ಮಾಡಿದ್ದೇವೆ. ಕೊಂಕಣ ರೈಲ್ವೆ ವ್ಯವಸ್ಥೆ ಪೂರ್ಣ ಮಾಡಲಿಕ್ಕೆ ಅವರು ಪ್ರಾಣ ಇಲ್ಲ ಅಂತ. ಹಾಗಾಗಿ ನಾವು ಕೆಲವು ದಾನಿಗಳ ಸಹಕಾರದಿಂದ ಕೆಲವೊಂದು ಅಗತ್ಯ ಸೌಲಭ್ಯಗಳನ್ನು ಮಾಡಿಕೊಡ್ತೇವೆ. ಈಗ ಕಳೆದ ಬಾರಿ ಒಂದು ಶೆಲ್ಟರ್ನ ಸೇವಿಂಗ್ ಪೇರೆಂಟ್ಸ್ನವರು ಸಹಕಾರದಿಂದ ತಗೊಂಡಿದ್ದಾರೆ. ಹಾಗೆ ಇಲ್ಲಿ ನಮಗೆ ತಿಳಿದಾಗೆ ಡಿಟೇಲ್ ಡಿಸ್ಪ್ಲೇ ಬೋರ್ಡನ್ನು ಗೀತಾನಂದ ಫೌಂಡೇಶನ್ ಅವರ ಸಹಕಾರದಿಂದ ತಗೊಂಡಿದ್ದೇವೆ. ಎದುರುಗಡೆ ನಮ್ಮ ಐಲೋ ಕುಂದಾಪುರ ಒಂದು ಸೆಲ್ಫಿ ಪಾಯಿಂಟ್ ಕೂಡ ಮಾಡ್ತಾರೆ. ಹಾಗೆ ಈ ದಿವಸ ಇದೊಂದು ಅವರೇ ಸ್ವಂತ ಸ್ವಯಂ ಪ್ರೇರಿತವಾಗಿ ಒಂದು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಂತ ದೊಡ್ಡ ಮನಸ್ಸಿನಿಂದ ನಮಗೆ ಸ್ಟೇಷನಿಗೆ ಮಾಡಿಕೊಟ್ಟಿದ್ದಾರೆ. ತುಂಬ ಜನ ಅದರ ಪ್ರಯೋಜನ ಪಡಲಿಕ್ಕಿದ್ದಾರೆ ಅನ್ನೋಂಥ ಭಾವನೆ. ಹಾಗೆ ಮುಂದಿನ ಇವತ್ತಿನ ದಿವಸ ನಮ್ಮ ಹೊಸ ಸಂಸ್ಕೃತಿ ನಮಗೆ ತುಂಬ ಆಗ್ತದೆ ಎಲ್ಲ ತಿಳಿದಿದ್ದಾರೆ. ಎಲ್ಲ ವಿಷಯಗಳನ್ನು ಸರಳವಾಗಿ ನಾವು ಅದನ್ನು ಸಂಪರ್ಕ ಮಾಡಲಿಕ್ಕೆ ಹೋದರೆ ಅದಕ್ಕೆ ತುರ್ತಾಗಿ ಯಾವುದೇ ವಿಷಯಗಳನ್ನು ಸ್ಪಂದಿಸ್ತಾ ಇರ್ತೀವಿ ಅವರ ಇತಿಮಿತಿಗಳಿಗೆ. ಇವತ್ತು ಕೂಡ ನಮಗೆ ಸಂಸದರಾಗಿ ಬಂದು ತುಂಬ ಸಂತೋಷ ಆಗಿದೆ. ಅವರು ಇವತ್ತು ಹೇಳಿದ ತಕ್ಷಣ ನಾನು ಬರ್ತೇನೆ ಅಂತ ಹೇಳಿದ್ದಾರೆ, ಇವತ್ತು ಬಂದಿದ್ದಾರೆ. ಇದನ್ನು ಈಗಾಗಲೇ ಹೇಳಿದಾಗೆ ನಮಗೆ ಮೂರನೇ ಸಲ ನಮ್ಮ ರೈಲ್ವೆ ಸ್ಟೇಷನ್ಗೆ ಬಂದದ್ದು. ಕಳೆದ ಬಾರಿ ಶಾಸಕರು ಸಹ ಎರಡು ಸಲ ಬಂದಿದ್ದಾರೆ ಅಂತ ಕೈ ಜೋಡಿಸ್ತೇನೆ ಅಂತ ಹೇಳಿದ್ದಾರೆ. ಈಗ ನಮ್ಮೊಂದು ಶಕ್ತಿ ಬಂದಾಗಿದೆ ನಮಗೆ. ಇಲ್ಲಿ ಸಂಸದರು ನಮ್ಮ ಹತ್ತಿರದವರೇ ಆದ್ದರಿಂದ ನಮಗೆ ತುಂಬ ಒಡನಾಟ ಇರೋದ್ರಿಂದ ನಮ್ಮ ಸಮಿತಿಯ ಹೋರಾಟಗಳಿಗೆ ದೊಡ್ಡ ಶಕ್ತಿಯನ್ನು ಬಂದಾಗಿದೆ ನಮಗೆ ಹೇಳಿ. ನಾವು ಇನ್ನು ಮುಂದಿನ ದಿನಗಳಲ್ಲಿ ಕುಂದಾಪುರ ರೈಲ್ವೆ ಸ್ಟೇಷನ್ಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಅನುಸ್ಮರಣೆ ವಿಶೇಷವಾಗಿ ನಾವು ಒಟ್ಟಿಗೆ ಕುಂಕಣ ರೈಲ್ವೆಯಲ್ಲಿ ಮರ್ಜ್ ಮಾಡಲಿಕ್ಕೆ ಪ್ರಯತ್ನವನ್ನು ನಮ್ಮ ಕುಂದಾಪುರಕ್ಕೆ ಮಾತ್ರ ಅನುಕೂಲ ಆಗೋದಿಲ್ಲ, ಇಡೀ ನಮ್ಮ ಕೊಂಕಣ ರೈಲ್ವೆ ಎಲ್ಲ ಕಡೆಗೂ ಒಂದು ಅನುಕೂಲ ಆಗ್ತದೆ. ಅದು ಎಲ್ಲ ರೈಲ್ವೆಗಳಿಗೂ ಅನುಕೂಲ ಆಗ್ತದೆ. ಅದು ನಾವು ಇದರ ಒಂದು ನೇತೃತ್ವವನ್ನು ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಅವರ ಮುಖಾಂತರ ಮಾಡಬೇಕೆನ್ನುವಂತ ನಂಬಲವನ್ನು ಈಗಾಗಲೇ ವ್ಯಕ್ತಪಡಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಎಲ್ಲ ಸೌಲಭ್ಯಗಳನ್ನು ಖಂಡಿತವಾಗಿ ನಾವು ತಗೊಳ್ತೇವೆ. ಈಗಾಗಲೇ ಹೇಳಿದ್ದಾರೆ ನಮ್ಮ ಸಂಸದರು, ತಕ್ಷಣ ನಮಗೆ ರೈಲ್ವೆ ಸಚಿವರು ಭೇಟಿ ಮಾಡಿಸಿ ಅವರೊಟ್ಟಿಗೆ ಚರ್ಚೆ ಮಾಡುವಂತ ಏರ್ಪಾಟನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಮತ್ತು ಇವತ್ತೆ ಸಂಜೆ ಮಾತಾಡಿ ನಾಳೆ ಒಂದು ರೈಲ್ವೆ ಸಂಬಂಧಪಟ್ಟ ಒಂದು ಸಭೆಯನ್ನು ಚರ್ಚೆ ಮಾಡ್ತೇನೆ. ಎರಡು ಮೂರು ಜನ ಬನ್ನಿ ಅಂತ ಹೇಳಿದ್ದಾರೆ. ನಮ್ಮೊಂದು ಸಾಧಾರಣ ಒಂದು ಪಿಕ್ಚರ್ ಬೇಕಂತ ಹೇಳಿದ್ದಾರೆ. ಚರ್ಚೆ ಮಾಡಲಿಕ್ಕೆ